ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಗಂತೂ ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಇದು. ಸೊ ಕಾಮನ್ ಆಗಿ ಎಲ್ಲರೂ ಮಾಡುವಂತಹ ಒಂದು ವಿಷಯನೇ, ಆದರೆ ಹೆಚ್ಚಾಗಾಯಿತು ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮಗುವಿನ ಮೇಲೆ ಏನೇನೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಪ್ಯಾರಾಸಿಟಮಾಲ್ ಅನ್ನೋದು ನಮಗೆ ಜ್ವರಕ್ಕಾಗಲಿ ಕೈಕಾಲು ನೋವಾಗಲಿ ನಾವು ಬಳಸುವಂಥ ಟ್ಯಾಬ್ಲೆಟ್, ಕರೆಕ್ಟಾ? ನಮಗೆ ಒಂದು ಜ್ವರ ಬಂತು, ಕೈಕಾಲು ನೋವು ಬಂತು ಅಂತಂದ್ರೆ ಪ್ಯಾರಾಸಿಟಮಾಲ್ ತಗೋ, ಡೋಲೋ 650 ತಗೋ, ಈ ರೀತಿ ಮಾತುಗಳು ನಾವು ತುಂಬಾ ಕೇಳಿರ್ತೀವಿ. ಆದರೆ ಒಂದು ವಾರಕ್ಕೂ ಮೀರಿ ನಾವು ಈ ಟ್ಯಾಬ್ಲೆಟ್ಸನ್ನು ಪ್ರೆಗ್ನೆನ್ಸಿಯಲ್ಲಿ ತಗೊಂಡ್ರೆ ಏನಾಗುತ್ತೆ ಗೊತ್ತಾ? ಮಗುವಿನ ಬೆಳವಣಿಗೆ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಅಷ್ಟು ಅಲ್ಲದೆ ನೀವು ಪ್ಯಾರಾಸಿಟಮಾಲ್ ಬಂದು ಪೇಯ್ನ್ ರಿಲೀಫ್ಗೆ ಅಂತ, ಪೇಯ್ನ್ಗೆ ಅಂತ, ಪೇಯ್ನ್ ಕಿಲ್ಲರ್ಸ್ ಅಂತ ಪ್ಯಾರಾಸಿಟಮಾಲಲ್ಲೇ ಬರುತ್ತೆ. ಸೊ ಅದನ್ನು ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿದ್ರಿ, ಒಂದು ವಾರಕ್ಕೂ ಮೀರಿ ತಗೋತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇದು ನಿಮ್ಮ ಮಗುವಿನ ಮೇಲೆ ತೊಂದರೆಯನ್ನು ಕೊಡುತ್ತೆ. ಖಂಡಿತವಾಗ್ಲೂ ಈ ವಿಷಯ ಎಲ್ಲ ನೀವು ತಿಳ್ಕೊಂಡ್ರೆ ಪ್ಯಾರಾಸಿಟಮಾಲ್ನ ಹಾಕೊಳ್ಳೋದಕ್ಕೆ ಭಯ ಪಡ್ತೀರಾ, ಅಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರುತ್ತೆ. ಬನ್ನಿ ಮೊದಲನೇದಾಗಿ ಏನು ಅಂತ ನೋಡೋಣ. ನೀವು ಈಗ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದ್ದೀರಾ ಅಂತಂದರೆ ಆಟಿಸಮ್ ಅನ್ನುವಂತಹ ಒಂದು ಡಿಸಾರ್ಡರ್ ಮಗುಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಆಟಿಸಮ್ ಅಂದರೆ ಮಗುವಿನ ಬಿಹೇವಿಯರಲ್ಲಿ ಚೇಂಜಸ್, ಅದು ಬಂದು ಹುಟ್ಟಿದ ಮೇಲೇ ಗೊತ್ತಾಗೋದು ನಿಮಗೆ. ಆ್ಯಂಡ್ ನೆಕ್ಸ್ಟು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತಾರೆ, ASD ಅಂತ. ಇದೇನು ಅಂತಂದರೆ ಮಗುವಿನ ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಇರುತ್ತೆ, ಅಬ್ನಾರ್ಮಲ್ ಆಗಿ ಮಗು ಬಂದು ವರ್ತಿಸುತ್ತೆ. ಬಿಹೇವಿಯರಲ್ಲಿ ಚೇಂಜಸ್ ಏನಪ್ಪ ಅಂದರೆ ನಗೋ ಟೈಮಲ್ಲಿ ನಗಲ್ಲ, ಅಳೋ ಟೈಮಲ್ಲಿ ಅಳಲ್ಲ, ಜೊತೆಗೆ ಐ ಕಾಂಟ್ಯಾಕ್ಟ್ ಅನ್ನೋದೇ ಇರಲ್ಲ ಮಗುಗೆ. ಐ ಕಾಂಟ್ಯಾಕ್ಟ್ ಅಂದರೆ ಕಣ್ಣನ್ನು ನೋಡಿ ಮಕ್ಕಳು ಮಾತಾಡೋದೇ ಇಲ್ಲ, ನೀವೇನೋ ಹೇಳಿದ್ರೆ ಏನೋ ರಿಯಾಕ್ಟ್ ಮಾಡುತ್ತೆ, ಲ್ಯಾಂಗ್ವೇಜ್ ಬೇಗ ಮಗುಗೆ ಅರ್ಥ ಆಗಲ್ಲ, ಬೇಗ ಮಾತಾಡೋದಕ್ಕೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ತುಂಬ ಸೈಲೆಂಟಾಗಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಇರುತ್ತೆ ಮಗು, ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಲ್ಲ. ಆ್ಯಂಡ್ ನೆಕ್ಸ್ಟು ಮಗುಗೆ ಆಟಿಸಮ್ ಅಂತಂದರೆ ನಾರ್ಮಲ್ ಆಗಿರೋ ಮಕ್ಕಳು ಎಷ್ಟು ಚೂಟಿಯಾಗಿರ್ತಾರೋ ಈ ಮಕ್ಕಳು ಅಷ್ಟು ಚೂಟಿಯಾಗಿರಲ್ಲ, ತುಂಬ ಅಬ್ನಾರ್ಮಲ್ ಆಗಿ ವರ್ತಿಸ್ತಾರೆ, ಇದನ್ನು ಆಟಿಸಮ್ ಅಂತ ಹೇಳ್ತಾರೆ. ಸೊ ಇದು ಬೆಳವಣಿಗೆ ತುಂಬಾ ಕುಂಠಿತ ಆಗಿಬಿಡುತ್ತೆ. ಆಟಿಸಮ್ ಅನ್ನೋದು ಟೋಟಲಾಗಿ ಆಲ್ಮೋಸ್ಟ್ ಆಗಿ ಪಾಪು ಹುಟ್ಟಿದ ಮೇಲೆ ತುಂಬ ತೊಂದರೆ ಕೊಡುವಂಥದ್ದು. ಸೊ ತಂದೆ ತಾಯಿ ಇಬ್ಬರೂ ಚುರುಕಾಗಿರ್ತಾರೆ, ಆದರೆ ಮಗು ಬಂದು ತುಂಬಾ ಒಂದು ರೀತಿ ತುಂಬ ಸೈಲೆಂಟ್ ಆಗಿರುತ್ತೆ, ಬಿಹೇವಿಯರ್ ಬಂದು ಅಬ್ನಾರ್ಮಲ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ ಬಂದು ಪ್ಯಾರಾಸಿಟಮಲಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟು ಪ್ಲೆಸೆಂಟಾದಲ್ಲಿ ಬ್ಲಡ್ ಅಂದರೆ ಬ್ಲಡ್ ಬಂದು ಲೀಕ್ ಆಗೋದಕ್ಕೂ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಮಗುಗೆ ನ್ಯೂಟ್ರಿಷನ್ ಲೆವೆಲ್ ಕೂಡ ಕಡಿಮೆ ಆಗ್ಬೋದು. ಸೊ ಆಟಿಸಮ್ ಅಂತಂದರೆ ಬ್ರೈನ್ ಡೆವಲಪ್ಮೆಂಟಲ್ಲಿ ಕೂಡ ಇದು ಪ್ರಾಬ್ಲಮನ್ನು ಕೊಡುತ್ತೆ. ಸೊ ಹಾಗಾಗಿ ನೀವು ಪ್ಯಾರಾಸಿಟಮಲ್ ತೊಗೊಳ್ಳೋವಾಗ ಓನ್ ಪ್ರಿಸ್ಕ್ರೈಬ್ ಮಾಡ್ಕೋಬೇಡಿ, ನಿಮ್ಮ ಇಷ್ಟಕ್ಕೆ ಪ್ಯಾರಾಸಿಟಮಲ್ ತೊಗೊಂಡ್ರೆ ಹುಟ್ಟಿದ ಮೇಲೆ ಮಗುಗಾಗುವಂಥ ತೊಂದರೆ ನೋಡಿ ನೀವೇ ತುಂಬಾ ನೋವನ್ನು ತಿಂತೀರಾ. ಸೊ ಹಾಗಾಗಿ ಪ್ಯಾರಾಸಿಟಮಲ್ ತೊಗೋಬೇಕು ಅಂದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಪ್ಯಾರಾಸಿಟಮಲ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಒಂದು ಜ್ವರ ಆಗಲಿ, ಒಂದು ನೆಗಡಿ ಆಗಲಿ, ಕೈಕಾಲು ನೋವಾಗಲಿ ಬೇಗ ಮೇಲಾಗಬೇಕು ಅಂತಂದರೆ ಒಂದು 2 ಡೇಸ್ ಮಾತ್ರ ಒಳಗಡೆನೇ ಮೇಲಾಗುತ್ತೆ, ನೀವು ಒಂದು ವಾರ ಎಲ್ಲ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದು ಪ್ಯಾರಾಸಿಟಮಾಲ್ ತೊಗೊಳ್ಳೋದಕ್ಕೆ ಅಂತಲೇ ಕೆಲವೊಂದು ಕಂಡೀಷನ್ ಇರುತ್ತೆ. ಏನಪ್ಪ ಅಂತಂದರೆ ಇಷ್ಟೇ MGಗಳಲ್ಲಿ ತೊಗೋಬೇಕು ಅಂತ, ಇಷ್ಟೇ ಟ್ಯಾಬ್ಲೆಟ್ ತೊಗೋಬೇಕು ಅಂತ ನಿಮ್ಮ ಮನ್ಸಿಗೆ ಬಂದ ಹಾಗೆಲ್ಲನೂ ಅವ್ರಿಗೊಂದು ಇವಾಗ ಬೆಳಗ್ಗೆ ತೊಗೊಂಡು ಮಧ್ಯಾಹ್ನ ತೊಗೊಂಡು ನೈಟ್ ತೊಗೊಳ್ಳೋದು ಈ ರೀತಿ ಮಾಡಬಾರ್ದು. ಒಂದು ವೇಳೆ ಸಿಕ್ಕಾಪಟ್ಟೆ ಜ್ವರ, ಸಿಕ್ಕಾಪಟ್ಟೆ ಕೈಕಾಲು ನೋವು ಇದ್ದರೆ ಮಾತ್ರ ಪ್ಯಾರಾಸಿಟಮಾಲ್ ಕನ್ಸ್ಯೂಮ್ ಮಾಡಿ. ಒಂದು ವೇಳೆ ಡಾಕ್ಟರ್ ನಿಮಗೆ ಕೊಟ್ಟಿದ್ದರೆ 3 ಡೇಸ್ ಹೇಳಿದರೆ 3 ಡೇಸ್ ಒಳಗಡೆ ಮುಗಿಸ್ಕೊಳ್ಳಿ. 3 ಡೇಸ್ ಒಳಗಡೆ ಮೇಲಾಗಿಲ್ಲ ಅಂದರೆ ನಿಮಗೆ ಇನ್ಫೆಕ್ಷನ್ಸ್ ಆಗಿರುತ್ತೆ, ಅವಾಗ ಆಂಟಿಬಯೋಟಿಕ್ಸ್ ಬಂದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದು ಬಿಟ್ಟು ನೀವು ಓನಾಗಿ ಪ್ರತಿ ಸಲ ಜ್ವರ ಬಂದಾಗ, ಪ್ರತಿ ಸಲ ನೆಗಡಿ ಬಂದಾಗ, ಕೈಕಾಲು ನೋವು ಬಂದಾಗ ಸಡನ್ನಾಗಿ ಮನೇಲಿ ಇದೆ ಅಂತ ತೆಗೆದು ನುಂಗಬಾರ್ದು, ಓಕೆನಾ? ಒಂದೊಂದು ರೋಗಕ್ಕೂ ಒಂದೊಂದು ಇನ್ಫೆಕ್ಷನ್ ಅಂತ ಇರುತ್ತೆ, ಆಂಟಿಬಯೋಟಿಕ್ಸ್ ಅದಕ್ಕೆ ಅಂತಲೇ ಸಪ್ರೇಟ್ ಇರುತ್ತೆ, ಅದನ್ನು ಹಾಕ್ಕೊಂಡ್ರೇ ಈ ಮಾತ್ರೆಗಳು ಬಂದು ಸಪೋರ್ಟ್ ಮಾಡೋದು, ಓಕೆನಾ? ಸೊ ಹಾಗಾಗಿ ಬರೀ ಪ್ಯಾರಾಸಿಟಮಾಲ್ ಹಾಕ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಹೋಯಿತು ಅಂತ ಹೇಳಿ ಜಸ್ಟ್ ಹಾಕ್ಕೊಳ್ತಾ ನುಂಗ್ತಾ ಇರೋದು ಬಂದು ತುಂಬ ತಪ್ಪು. ಫಸ್ಟು 2 ಮಾತ್ರೆಯಲ್ಲೇ ಮೇಲಾಗುವಂಥ ರೋಗನ ನೀವು 4-5 ಮಾತ್ರೆವರೆಗೂ ಹಾಕೋಬಾರ್ದು. ಹಾಗಾಗಿ ಪ್ಯಾರಾಸಿಟಮಾಲ್ ಜಾಸ್ತಿ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಆಟಿಸಮ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಇದನ್ನು ಜಾಸ್ತಿಯಾಗಿ ತೊಗೋಬೇಡಿ. ನೀವೇನಾದರೂ ತೊಗೊಳ್ಬೇಕು ಅಂತ ನಿಮ್ಗೆ ಅನ್ನಿಸ್ತು, ನಿಮಗೇನೋ ಪ್ರಾಬ್ಲಮ್ ಇದೆ ಅಂದರೆ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ ಒಂದು ಲಿಮಿಟೇಷನ್ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಡೋಸೇಜ್ ಕೂಡ ಇರುತ್ತೆ. ಡಾಕ್ಟರ್ ಹೇಳದೆ ಯಾವುದನ್ನು ನುಂಗಬಾರ್ದು, ಮುಟ್ಟಬಾರ್ದು, ಓಕೆನಾ? ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ, ಇನ್ಮೇಲೆ ಈ ಮಿಸ್ಟೇಕನ್ನು ಮಾಡೋಕ್ಕೆ ಹೋಗಬೇಡಿ. ಟೇಕ್ ಕೇರ್, ಬಾಯ್.